संस्करणा कैगारिके राज्य सचिव इवरिगे समेत गौरवपूर्वक स्वागत नावे हर इ मा कड़े बीड़े फलवत्ते कड़म आ प्रदेश सिरधान्य वर्षा विज्ञान बेदी सिरधान्य बहुत उत्तम रीत रुचिकर वाद आहार पदार्थ तैयार आहार जो सार्वजनिक नारंश विटमिन लवण सार्वजनिक नारंश विटमिन लवण खनिज इवेलू शरीर के बेचते इतची वर्ष बहुत जन रसायनिक अनेक रोग इतची रक्त कैंसर डायबिटिक कायले हृदय संबंधित कायले अनेक कायले बरतवे रसायनिक रसायनिक पदार्थ बड़े बरतवे कारण कर्नाटक राज्य अदर नीति आ रैत सहायस शोभा पत्र कूत केंद्र सरकार सहायते अनेक जन वेशी रही क्वालिटी शीट सिंह कार्यदर्शी रही बेबू रहा रही या कर्नाटक लक्षकू प्रदेश लक्षकूर रही बेता है जोड़ सुमार लक्ष हेक्टेरू प्रदेश सज्जे बेतावे सुमार लक्ष मूव सवि हेक्टेर प्रदेश में सज्जे बेत अनेक इडी कर्नाटक बड़े रही जोड़ बेरे सिरधान्यू सीरी सुमार इपत् लक्ष टन सिरधान्य सुमार इपत् लक्ष टन आहार पदार्थ अदर वेश वेश मुद्दा वर्ष मत वेश कृषि सचिव केंद्र कृषि सचिवालय सहायता अद्विद शेल तैयार देश सिरधान्य बेती आंत सिरधान्य अंत सिरधान्य गुणमट्ट बीज तैयार नम सरकार इंदिरा कैंटीन
ಮತ್ತೆ ಶಾಲೆಯಲ್ಲಿ ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟ ಎಲ್ಲ ಕಡೆ ಕೂಡ ಸಿರಿಧಾನ್ಯವನ್ನ ಬಳಸತಕ್ಕಂತ ನೀತಿನಲ್ಲಿ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡತಕ್ಕಂತ ಯಾಕಂತಂದ್ರೆ ಮಕ್ಕಳು ಕೂಡ ಪೌಷ್ಟಿಕಾಂಶಗಳಿಂದ ಕೂಡಿದಂತ ಆಹಾರವನ್ನು ಪಡೆದುಕೊಳ್ಳಬೇಕು ಮಕ್ಕಳು ಕೂಡ ಪೌಷ್ಟಿಕಾಂಶ ಅದು ಹೆಣ್ಣುಮಕ್ಕಳು ಕೂಡ ಪಡ್ಕೋಬೇಕು ಬೇರೆ ಪುರುಷರು ಕೂಡ ಪಡ್ಕೋಬೇಕು ಬೇರೆಯವರು ಎಲ್ರಿಗೂ ಕೂಡ ಇವತ್ತು ಇಂದಿರಾ ಕ್ಯಾಂಟೀನ್ ಮೂಲಕ ಎಲ್ರಿಗೂ ಅದನ್ನ ಆಹಾರ ಒದಗಿಸ್ತಕ್ಕಂಥ ಕೆಲಸ ಸೊ ಅದಕ್ಕೆ ನೀವೆಲ್ಲ ನಾನು ಬೇಕಾದ್ರೆ ಒಂದು ಮೀಟಿಂಗ್ ಕರಿತೀನಿ ಫುಡ್ ಡಿಪಾರ್ಟ್ಮೆಂಟು ಮುನ್ಸಿಪಾಲ್ಟಿಗಳು ರೂರಲ್ ಡೆವಲಪ್ಮೆಂಟು ಮತ್ತು ಸಲಿಮಾಂಡು ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ಎಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಇವನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡೋಣ ಇಲ್ಲಿ ಡೆವಲಪ್ಮೆಂಟ್ ಕಮಿಷನ್ ಇದ್ದಾರೆ ಮಳೆ ಕಡಿಮೆ ಇದ್ದರೂ ಕೂಡ ಈ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಆಗಾಗ್ಗೆ ನಾವು ಬರಗಾಲಕ್ಕೆ ತುತ್ತಾಗ್ತಾ ಇರ್ತೇವೆ ಈ ವರ್ಷಗಳು ಕೂಡ ಭೀಕರವಾದಂಥ ಬರಗಾಲ ದೇಶದಲ್ಲಿ ಸುಮಾರು 12 ರಾಜ್ಯಗಳಲ್ಲಿ ಭೀಕರವಾದಂಥ ಬರಗಾಲ ದೇಶದಲ್ಲಿ 12 ರಾಜ್ಯಗಳಲ್ಲಿ ಭೀಕರವಾದಂಥ ಬರಗಾಲ ಇದೆ ಕರ್ನಾಟಕದಲ್ಲೂ ಕೂಡ ಇದೆ 236 ತಾಲೂಕುಗಳಲ್ಲಿ 223 ತಾಲೂಕುಗಳಲ್ಲಿ ಬರಗಾಲ ಸೊ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟದ್ರಿಂದ ನೇರವಾಗಿ ಅವರಿಗೆ ಆದಾಯ ಸಿಗ್ತಕ್ಕಂಥ ಖರ್ಚು ಮಾಡಲಿಕ್ಕೆ ಹಣ ಸಿಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಬರಗಾಲದ ಬಿಸಿ ಜನಕ್ಕೆ ತೀವ್ರವಾಗಿ ತಟ್ಟಿಲ್ಲ ಅಂತಕ್ಕಂಥದ್ದನ್ನು ಜ್ಞಾಪಕಿಡಬೇಕಾಗ್ತದೆ ಇಂಥ ಬರಗಾಲ ಆಗಿದ್ದಾಗೆ ಬರ್ತಾ ಇರ್ತದೆ 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಬರ್ತಾ ಇರ್ತದೆ ಇಂಥ ಸಂದರ್ಭಗಳಲ್ಲಿ ಇವು ಕಡಿಮೆ ಮಳೆಯಲ್ಲಿ ಕೃಷಿ ವಿಜ್ಞಾನಿಗಳು ಕೂಡ ಇದನ್ನ ಆಲೋಚನೆ ಮಾಡಬೇಕು ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು ಇದರ ಇಡೀ ದೇಶದಲ್ಲಿ ಚರ್ಚೆ ನಡೀಬೇಕಾಗ್ತದೆ ಕಡಿಮೆ ಮಳೆಯಲ್ಲಿ ಕಡಿಮೆ ನೀರಿನಲ್ಲಿ ಯಾವ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಎಂಥ ಬೆಳೆಗಳನ್ನು ರೈತರು ಬೆಳೀಬೇಕು ಇಂಥ ಸಂದರ್ಭದಲ್ಲಿ ಅಂತಕ್ಕಂಥ ರೀತಿಯಲ್ಲಿ ರೈತರಿಗೆ ಜ್ಞಾನ ಸಿಗಬೇಕು ರೈತರಿಗೆ ತಲುಪಬೇಕು ಯಾಕೆಂತಂದ್ರೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸಿರಿ ಎನ್ನುವ ಒಂದು ಯೋಜನೆಯನ್ನ ತಂದಿದ್ರು 10,000 ರೂಪಾಯಿ ಒಂದು ಹೆಕ್ಟೇರ್ಸ್ಗೆ 20,000 ರೂಪಾಯಿ ಒಂದು 2 ಹೆಕ್ಟೇರ್ಸ್ ವರೆಗೂ ಸಹ ಸಹಾಯಧನ ಇವತ್ತು ಅದು ಕನಿಷ್ಠ ಒಂದು ವರ್ಷದಲ್ಲಿ 25 ಕೋಟಿವರೆಗೂ ಸಹ ರೈತರಿಗೆ ಸಹಾಯಧನ ಹೋಗ್ತಾ ಇದೆ ಅಂತ ಅವರು ಅದರ ಜೊತೆಗೆ ಕೃಷಿ ಹುಂಡ ಕೃಷಿ ಭಾಗ್ಯ ಯೋಜನೆಯನ್ನು ಕೊಟ್ಟಿದ್ರು ಕಳೆದ 5 ವರ್ಷ ಅದು ಸ್ಥಗಿತ ಆಗಿ ನಿಂತಿತ್ತು ಅದನ್ನು ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಕೂಡಲೇ ನಾ ಯಾವ ಕಾರ್ಯಕ್ರಮ ಹಣದ ಏನೇ ವ್ಯತ್ಯಾಸ ಕೊರತೆ ಇರಲಿ ಈ ಸಿರಿ ಕಾರ್ಯಕ್ರಮ ಮತ್ತು ಕೃಷಿ ಭಾಗ್ಯ ಕಾರ್ಯಕ್ರಮ ಚಾಲನೆ ಆಗಬೇಕು ಅಂತೇಳಿ ಸೊ ಈ ವರ್ಷ ಅದನ್ನು ಮತ್ತೆ ಸ್ಟಾರ್ಟ್ ಮಾಡೋದು ಅದರ ಜೊತೆಗೆ ನಮ್ಮ ಕೃಷ್ಣ ಬೆರಗೌಡರು ಸೊ ಕಂದಾಯ ಇಲಾಖೆಯಿಂದನೂ ಸಹ 100 ಕೋಟಿಯನ್ನು ಕೃಷಿ ಭಾಗಕ್ಕೆ ಜೋಡಿಸಿಕೊಂಡಿದ್ದಾರೆ 200 ಕೋಟಿನಲ್ಲಿ 32,000 ಕೃಷಿ ಹುಂಡವನ್ನು ಈ ವರ್ಷದಲ್ಲಿ ನಾವು ಗುರುತಿಸಲಾಗಿದೆ ಈ ವರ್ಷದ ಎಲ್ಲ ಭಾಗದಲ್ಲೂ ಸಹ 32,000 ಕೃಷಿ ಹುಂಡವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಎಲ್ಲಿ ಮಳೆಯಿಂದ ಅಥವಾ ಬೇರೆ ಬೇರೆ ಕಾರಣದಿಂದ ನೀರಿನ ಕೊರತೆ ಆದಾಗ ಸಂಗ್ರಹಣ ಮಾಡಿ ಕೊನೆ ಹಂತಕ್ಕೆ ಬಂದಿರತಕ್ಕಂಥ ಬೆಳೆಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಈ ಕೃಷಿ ಹುಂಡ ಕಳೆದ 2013 ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮಾಡಿದ ಕಾರ್ಯಕ್ರಮ ಯಶಸ್ವಿಯಾಗಿ ಇಡೀ ರೈತರು ಅದನ್ನು ಬಹಳಷ್ಟು ಆಸೆಯನ್ನು ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಅದು ಮತ್ತೆ ಮುಂದುವರಿಬೇಕು ಅನ್ನೋ ಒಂದು ನಮ್ಮೆಲ್ಲರ ಒಂದು ಕನಸು ಅದನ್ನು ಇವತ್ತು ಮಾಡಲಿಕ್ಕೆ ತಯಾರಾಗಿ ಇವತ್ತು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಏನು ಇವತ್ತು ರಾಜ್ಯದಲ್ಲಿ ನಾವು ಹಿಂದೆ ಒಂದು ಈ ಮಿಲೆಟ್ ಅನ್ನೋದೇನಿದೆ ಸಿರಿಧಾನ್ಯ ಅನ್ನೋದೇನಿದೆ ಅದು ನಾವೇನು ಹೊಸ ಆಹಾರನೂ ಅಲ್ಲ ಹೊಸ ಪದ್ಧತಿಯೂ ಅಲ್ಲ ಅದೆಲ್ಲ ನಮ್ಮ ಹಿಂದಿನ
ಹಿರಿಯವರು ಮಾಡುತ್ತಕ್ಕಂತದ್ದು ಅವಾಗ ನಾವೆಲ್ಲರೂ ಸಹ ಎಲ್ಲಿ ನೀರಿರಲ್ಲ ಮಳೆ ಕಡಿಮೆ ಅಂತ ಕಡೆ ಇದನ್ನ ಬೆಳೆದು ಪ್ರತಿಯೊಬ್ಬರು ಅಂದ್ರೆ ಒಂದು ರೀತಿ ಅದನ್ನ ತಪ್ಪಾಗಲಾರದು ಅಂತ ಅನ್ಕೊತೀನಿ ಬಡವರ ಆಹಾರನೇ ಆಗಿತ್ತದು ಸೋ ಇವತ್ತು ಈ ಒಂದು ಆ ಕಿರಿಧಾನ್ಯಗಳು ಸಿರಿಧಾನ್ಯಗಳೆಂದು ಸೆಂಟ್ರಲ್ ಗವರ್ಮೆಂಟ್ ಘೋಷಿಸಲಾಗಿದೆ ಆ ಮಟ್ಟಕ್ಕೆ ಇವತ್ತು ಅವಶ್ಯಕತೆ ಮತ್ತು ಅದು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಎಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟಿಗೆ 5000 ಹೋಟ್ಲ್ಗಳಲ್ಲಿ ನಿಲಯಕೂಟವನ್ನು ಕೊಡಿ ಎನ್ನುವ ಮಟ್ಟಕ್ಕೆ ಇವತ್ತು ಆವತ್ತಿದ್ದಂಥ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಂಥ ಆಹಾರ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿದೆ ಇವತ್ತು ಇಂಥ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರತಕ್ಕಂಥದ್ದು ಬೇರೆ ಎಲ್ಲ ಬೆಳೆಗಳಿಗಿಂತ ಈ ಬೆಳೆ ಬೆಳೀತಕ್ಕಂಥದ್ದು ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ ಕಡಿಮೆ ನೀರಿನಲ್ಲಿ ಕಡಿಮೆ ದಿನದಲ್ಲಿ ನಾವು ಈ ಬೆಳೆ ಸಿಗುತ್ತೆ ಜೊತೆಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಈ ಬೆಳೆ ಹೊಂದಿದೆ ಈ ಬೆಳೆಗೆ ಯಾವುದೇ ರೋಗ ಅಷ್ಟ ಸುಲಭವಾಗಿ ತಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜೊತೆಗೆ ಇದು ಬಹಳ ಮುಖ್ಯವಾಗಿ ಇವತ್ತಿನ ಈ ಆಹಾರ ಪ್ರತಿಯೊಬ್ಬರಿಗೂ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯದ ಸ್ಥಿರತೆಗೋಸ್ಕರ ಇವತ್ತು ಬಹಳ ಮುಖ್ಯವಾಗಿ ಈ ಒಂದು ಮಿಲೆಟ್ ಸಿರಿಧಾನ್ಯ ನಮಗೆಲ್ಲ ಬೇಕಾಗಿರ್ತಕ್ಕಂಥದ್ದು ಈ ಇದು ಹಿಂದೆ ನಾವು 5 ವರ್ಷ ಹಿಂದೆ ನಾವು ಒಂದು 10-20 ಈ ಬೆಂಗಳೂರು ನಗರದಲ್ಲಿ ಮಳಿಗೆಗಳು ಮಾರಾಟಕ್ಕೆ ಸಿರಿಧಾನ್ಯದ ಪದಾರ್ಥಗಳನ್ನ ಮಾರಾಟ ಮಾಡ್ತೀವಿ ಇವತ್ತು 400ಕ್ಕೂ ಹೆಚ್ಚು ಮಳಿಗೆಗಳು ಬೆಂಗಳೂರು ನಗರದಲ್ಲಿದೆ ರಾಜ್ಯದ ಎಲ್ಲ ಭಾಗದಲ್ಲೂ ನಾವು ಅಂಕಿಅಂಶವನ್ನು ಪಡೆದ ನಂತರ 1000ಕ್ಕೂ ಹೆಚ್ಚು ಸಿರಿಧಾನ್ಯವನ್ನು ಮಾರತಕ್ಕಂಥ ಮಳಿಗೆಗಳು ಮಾರಾಟಗಾರರು ಇದ್ದಾರೆ ಅಂದರೆ ಬಹುಶಃ ಇದು ಎಷ್ಟು ಮಟ್ಟಿಗೆ ಸರವೇಗದಲ್ಲಿ ಈ ಒಂದು ಸಿರಿಧಾನ್ಯ ಒಂದು ವ್ಯವಸ್ಥೆ ತಲುಪಿದೆ ಅನ್ನೋದನ್ನು ನೀವು ನೋಡಬೇಕು ಈಗಾಗಲೇ ನಾನು ಹೇಳಿದಾಗೆ 25 ಕೋಟಿ ನಾವು ಸಿರಿ ಯೋಜನೆಯಲ್ಲಿ ಕೊಟ್ಟಿದ್ದೀವಿ ಇವತ್ತು ಸಿರಿಧಾನ್ಯ ಬೆಳೀತಕ್ಕಂಥದ್ದು 35,000 ಹೆಕ್ಟರ್ನಲ್ಲಿ ಗುರುತು ಮಾಡಲಾಗಿದೆ ಬೆಂಗಳೂರು ಮತ್ತು ಇನ್ನಿತರೆ ಮೌಲ್ಯವರ್ಧನೆ ಪ್ಯಾಕೇಜಿಂಗ್ ಬ್ರ್ಯಾಂಡಿಂಗ್ ಮಾರಾಟಕ್ಕೆ ಬಹಳಷ್ಟು ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದೀವಿ ಜೊತೆಗೆ 1 ಕೋಟಿ ವೆಚ್ಚದಲ್ಲಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿದ್ದೀವಿ 5 ಲಕ್ಷದವರೆಗೂ ಬಡ್ಡಿ ರಹಿತ ಸಾಲ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ ಈ ರೀತಿ ಒಂದಲ್ಲ ಒಂದು ರೀತಿ ಬಂದ ಪರಿಣಾಮ ಗ್ರೀನ್ ರೆವಲ್ಯೂಷನ್ ನಂತರ ನಮ್ಮ ದೇಶದಲ್ಲಿ ಗೋಧಿಯನ್ನ ಮತ್ತು ಅಕ್ಕಿಯನ್ನ ಜಾಸ್ತಿ ಬೆಳೆಯೋದಕ್ಕೆ ನಾವು ಆರಂಭ ಮಾಡಿದ್ವಿ ನಮ್ಮ ದೇಶದ ವಾಯು ಪರಿಸ್ಥಿತಿಗೆ ಜಲ ಪರಿಸ್ಥಿತಿಗೆ ನಮ್ಮ ದೇಶದ ಜನರ ದೇಹ ಗುಣಕ್ಕೆ ಗೋಧಿ ಹಿಡಿಸಿಲ್ಲ ಅಂತಂದ್ರೂ ನಾವು ಗೋಧಿಯನ್ನು ತಿನ್ನಕ್ಕೆ ಶುರು ಮಾಡಿದ್ವಿ ಒಂದು ಕಾಲ ಇತ್ತು ನಾವೆಲ್ಲ ಚಿಕ್ಕವರಿರುವಂತ ಸಂದರ್ಭದಲ್ಲಿ ಯಾರು ನಮ್ಮ ಹೆಚ್ಚವರಲ್ಲಿದ್ದೀರಿ ಹೊರದೇಶದಿಂದ ಬಂದಂತ ಗೋಧಿಯನ್ನ ನಮ್ಮೂರುಗಳ ಶಾಲೆಯಲ್ಲಿ ಕೂಡ ಸಜ್ಜಿಗೆ ಅಂತ ಹೇಳಿ ಮಾಡಿಕೊಡ್ತಾ ಇದ್ರು ಸಜ್ಜಿಗೆ ತಿಂತಾ ಇದ್ವಿ ನಾವು ಶಾಲೆಗಳಲ್ಲಿ ಆಹಾರದ ಕೊರತೆ ಇದು ಈ ಕಾರಣಕ್ಕಾಗಿ ಸಹಜವಾಗಿ ನಮ್ಮ ದೇಶ ಗೋಧಿ ಹೆಚ್ಚು ಬೆಳೆಯೋದನ್ನ ಆರಂಭ ಮಾಡ್ತು ಚಪಾತಿ ತಿನ್ನೋದು ಫ್ಯಾಷನ್ ಆಯಿತು ಈ ಕಾರಣಕ್ಕಾಗಿ ನಮ್ಮ ಜನ ಸಿರಿಧಾನ್ಯವನ್ನು ತಿನ್ನೋದು ಕಡಿಮೆಯನ್ನು ಮಾಡಿದ್ರು ಇವತ್ತು ಯಾವ ಡಾಕ್ಟರ್ಸ್ ಚಪಾತಿ ತಿನ್ನಿ ಅಂತ ಹೇಳ್ತಾ ಇದ್ರು ಆ ಡಾಕ್ಟರ್ ಇವತ್ತು ರಾಗಿ ತಿನ್ನಿ ಜೋಳ ತಿನ್ನಿ ಇದು ಗ್ಲುಟನ್ ಫ್ರೀ ಫುಡ್ ಅನ್ನುವಂಥದ್ದನ್ನು ಹೇಳಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ ಇವತ್ತು ಪ್ರಪಂಚದ ಯುವಜನತೆ ಗ್ಲುಟನ್ ಫ್ರೀ ಆಹಾರವನ್ನ ಕೇಳ್ತಾ ಇರುವಂತ ಈ ಸಂದರ್ಭದಲ್ಲಿ ನಾವು ತಿಂತಾ ಇರುವಂತ ನಮ್ಮ ತರ ದೇಶದ ಬೇರೆ ಬೇರೆ ಭಾಗದಲ್ಲಿ ನಮ್ಮ ಜನ ತಿಂತಾ ಇರುವಂತದ್ದು ರಾಜಸ್ಥಾನಕ್ಕೆ ಹೋದ್ರೆ ಬಾಜರ ಒರಿಸ್ಸಕ್ಕೆ ಹೋದ್ರೆ ಮತ್ತೆ ರಾಗಿ ಹೀಗೆ ಬೇರೆ ಬೇರೆ ರಾಜ್ಯದಲ್ಲಿ ತಿಂತಾ ಇರುವಂತ ಸಿರಿಧಾನ್ಯ ಯಾವುದು ಇವತ್ತು ಶ್ರೀ ಅನ್ನ ಅನ್ನುವಂತ ಹೆಸರನ್ನ ನಾವು ಇಟ್ಟಿದ್ದೀವಿ ಇದು ಆರೋಗ್ಯಕ್ಕೆ ಒಳ್ಳೇದು ಅನ್ನುವಂಥದ್ದನ್ನ ಜನ ಕಂಡ್ಕೊಂಡಿದ್ದಾರೆ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಯಾವುದು ನಮ್ಗೆ ಒಳ್ಳೇದು ಅದನ್ನು ನಾವು ಪ್ರಪಂಚಕ್ಕೆ ಕೊಡಬೇಕು ಇದು ನಮ್ಮ
हिरीयर तक सत्य अदे वसुदैव कुटुंबकम ना नम आरोग्य के नम आरोग्य के शी अन्न सिरिधान्य नम आरोग्य के योग नम आरोग्य के आयुर्वेद ना प्रपंच के कोडबेकु अंत तीर्मान नम हिरियरु अदे रीति देश प्रधानियवरु कूड प्रपंच के कोडबेकु अन्नुवंत तीर्मानवन्नु माडिद्रु अदक्कागि योग प्रपंच के इवत्तु परिचय आयितु आयुर्वेद प्रपंच के परिचय आयितु अदे रीति 2021 रल्लि ಯಾವ ನಾವು ತಿಂತಾ ಇದೀವಿ ಇದನ್ನ ಪ್ರಪಂಚಕ್ಕೆ ಕೊಡಬೇಕು ಅನ್ನುವಂತ ತೀರ್ಮಾನ ಮಾಡಿ ಯುಎನ್ನಲ್ಲಿ ಈ ಪ್ರಸ್ತಾಪವನ್ನ ನಮ್ಮ ದೇಶ ಮಂಡನೆ ಮಾಡಿತು. ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಇದನ್ನ ಆಚರಣೆ ಮಾಡಬೇಕು. ಪ್ರಪಂಚಕ್ಕೆ ಸಿರಿಧಾನ್ಯಗಳ ಒಳ್ಳೆಯದನ್ನ ತಿಳಿಸಬೇಕು. ಅದರಲ್ಲಿರುವಂತಹ ಖನಿಜಾಂಶಗಳನ್ನ ಅದರಲ್ಲಿರುವಂತಹ ವೈಟಮಿನ್ಸ್ ಅನ್ನ ಪರಿಸರಕ್ಕೆ ಪೂರಕವಾಗಿ ಅದನ್ನು ಬೆಳೆಯೋದನ್ನ ಕಡಿಮೆ ನೀರಿನಲ್ಲಿ ಬೆಳೆಯೋದನ್ನ ಇದನ್ನ ಪ್ರಪಂಚಕ್ಕೆ ತಿಳಿಸಬೇಕನ್ನುವಂತ ತೀರ್ಮಾನವನ್ನ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. 2023 ರಲ್ಲಿ ಯುಎನ್ನಲ್ಲಿ ಪ್ರಸ್ತಾಪ ಆಯಿತು. ಆದ್ರೆ ಯುಎನ್ 2023 ಅನ್ನ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಘೋಷಣೆ ಮಾಡಿತು. 2022 ರ ಡಿಸೆಂಬರ್ ಅಲ್ಲಿ ಎಫ್ಯುಒದಲ್ಲಿ ರೋಮಿನಲ್ಲಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ನ ಉದ್ಘಾಟನೆಯನ್ನ ನಾವೆಲ್ಲ ಸೇರಿ ಮಾಡಿದ್ವಿ. ಕಳೆದ ವರ್ಷ ಪೂರ್ತಿ ವರ್ಷ ಈ ದೇಶದಲ್ಲಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ನ ಬೇರೆ ಬೇರೆ ಕಾರ್ಯಕ್ರಮಗಳು ಕರ್ನಾಟಕ ರಾಜ್ಯ ಸೇರಿ ನಾವು ನಡೆಸಿಕೊಂಡು ಬಂದ್ವಿ. ಬಂದಂತ ಎಲ್ಲ ದೇಶಗಳಲ್ಲಿ ಕೂಡ ಮಿಲ್ಲೆಟ್ಸ್ ಅನ್ನ ಮಿಲ್ಲೆಟ್ಸ್ ನ ಬೇರೆ ಬೇರೆ ಆಹಾರ ಪದಾರ್ಥವನ್ನ ಪ್ರೊಸೆಸ್ಡ್ ಫುಡ್ ಅನ್ನ ರೆಡಿ ಟು ಕುಕ್ ರೆಡಿ ಟು ಈಟ್ ಈ ಒಂದು ಆಹಾರ ಉತ್ಪಾದನೆಯನ್ನ ಅವರಿಗೆ ತಿಳಿಸಲು ಮಾಡಿದ್ವಿ. ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಲ್ಲಿ ಬಂದಂತ ಬೇರೆ ಬೇರೆ ದೇಶದ ಜನಕ್ಕೆ ನಾವು ಹೇಗೆ ನಮ್ಮ ಮಿಲ್ಲೆಟ್ಸ್ ಸಾಲದಿಂದ ಆಹಾರ ತಯಾರು ಮಾಡಿ ಇಲ್ಲಿಯ ರಾಗಿ ಮತ್ತು ಇಲ್ಲಿಯ ಜೋಳ ರಾಜಸ್ಥಾನದ ಬಾಜ್ರದ ಆಹಾರ ಪದಾರ್ಥವನ್ನ ಅಲ್ಲೇ ತಯಾರು ಮಾಡಿ ಪಾರ್ಲಿಮೆಂಟ್ ಒಳಗೆ ತಯಾರು ಮಾಡಿ ಪ್ರಧಾನಿ ಮತ್ತು ಎಲ್ಲರೂ ಸೇರಿ ಪಕ್ಷಭೇದವನ್ನ ಬಿಟ್ಟು ಆ ದಿನ ಆಹಾರವನ್ನ ಸೇವನೆ ಮಾಡಿ ಅದನ್ನು ಖುಷಿ ಪಟ್ಟಿದ್ದು. ಕರ್ನಾಟಕದ ರಾಗಿ ರೊಟ್ಟಿ ನಮ್ಮ ಪಾರ್ಲಿಮೆಂಟ್ ಸೇರಿರುವಂತದ್ದು ಕೂಡ ನಾವು ಮಾಡಿದ್ವಿ. ಪ್ರಪಂಚದ ಬೇರೆ ಬೇರೆ ಅಂಬೆಸಿಗಳಲ್ಲಿ ನಾವು ಇವತ್ತು ಸಿರಿಧಾನ್ಯಗಳ ಪ್ರದರ್ಶನ ಸಿರಿಧಾನ್ಯವಾದ ಆಹಾರದ ಪದಾರ್ಥವನ್ನು ಹೇಗೆ ತಯಾರು ಮಾಡುವುದು ಅದರಲ್ಲಿ ಕುಕ್ಕಿಂಗ್ ಬುಕ್ ಪುಸ್ತಕ ಅದರ ಜೊತೆಗೆ ಪ್ರೊಸೆಸ್ಡ್ ಫುಡ್ ಅನ್ನು ನಾವು ಮಾಡುವಂತದನ್ನು ಕೂಡ ಮಾಡಿದ್ವಿ. ಈ ರೀತಿ ಆದಮೇಲೆ G20 ಆದಮೇಲೆ 30% ನಮ್ಮ ಮಿಲ್ಲೆಟ್ಸ್ ನ ಬೇಡಿಕೆ ಎಕ್ಸ್ಪೋರ್ಟ್ ನಲ್ಲಿ ಹೆಚ್ಚುವರಿ ಆಗಿದೆ. ಬೇರೆ ಬೇರೆ ದೇಶಗಳು ಇವತ್ತು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನನ್ನ ವಿನಂತಿ ಇವತ್ತು ಒಂದೇ ನಾವು ಸಾವಯವದ ಬಗ್ಗೆ ಕೂಡ ಇವತ್ತು ಮಾಡುವವರು ಮತ್ತು ಸಾವಯವ ಒಂದು ಕಾಲದಲ್ಲಿ ಮಾಡಿದ್ರಿ ಸಣ್ಣ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಕೃಷಿ ಬಜೆಟ್ ಮಂಡನೆ ಆಯಿತು. ಕೃಷಿ ಬಜೆಟ್ ಮೂಲಕ